ನಂಬರ್ ತ್ರೀ ಅವರು ಫಸ್ಟ್ ಸ್ಟೆಪ್ ಏನು ಮಾಡ್ತಾರೆ ಅಂದರೆ ನಿಮಗೆ ಮೆಸೇಜ್ ಮಾಡಿ ಹಣ ಕೊಡಿ ಅಂತ ಕೇಳ್ತಾರೆ. ಇನ್ನೂ ಕೆಲವರು ಏನು ಮಾಡ್ತಾರೆ ಅಂದರೆ ನಿಮ್ಮ ಪ್ರೊಫೈಲ್ ಕ್ರಿಯೇಟ್ ಮಾಡಲ್ಲ, ಒಂದು ಹುಡುಗಿದು ಪ್ರೊಫೈಲ್ ಕ್ರಿಯೇಟ್ ಮಾಡಿ ನಿಮಗೆ ರಿಕ್ವೆಸ್ಟ್ ಕಳಿಸಿ, ಎಗೇನ್ ಕಾನ್ವರ್ಸೇಷನ್ ಮಾಡಿ, ವಿಡಿಯೋ ಕಾಲ್ ಮಾಡಿ, ನಿಮ್ಮ ವಿಡಿಯೋವನ್ನು ಕ್ರಿಯೇಟ್ ಮಾಡಿ ಅದನ್ನು ಬ್ಲ್ಯಾಕ್ಮೇಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ಬ್ಲ್ಯಾಕ್ಮೇಲ್ ಮಾಡೋದು ಹೇಗೆ ಅಂದರೆ, ಎಗೇನ್ ಅದೇ ಥರ ಎಲ್ಲ ಫ್ರೆಂಡ್ ಲಿಸ್ಟನ್ನು ಅವರು ಫಸ್ಟಿಗೆ ಸೇವ್ ಮಾಡಿರ್ತಾರೆ, ಅದನ್ನು ಮತ್ತೆ ಆ ವಿಡಿಯೋವನ್ನು ನಿಮ್ಮ ನಾಲ್ಕು ಫ್ರೆಂಡ್ಸಿಗೆ ಕಳಿಸ್ತಾರೆ. ಅವರು ಯಾರು ನಾಲ್ಕು ಫ್ರೆಂಡ್ಸು, ನಿಮ್ಮ ಮದರ್ ಇನ್ ಲಾ ಇರ್ಬೋದು, ಅಥವಾ ನಿಮ್ಮ ಬಾಸ್ ಇರ್ಬೋದು, ಅಥವಾ ಯಾರೇ ನಿಮಗೆ ಗೊತ್ತಿದ್ದವರು ಅವರಿಗೆ ಅದನ್ನು ಫಾರ್ವರ್ಡ್ ಮಾಡ್ತಾರೆ. ಅವರ ಮೆಸೇಜ್ ನಿಮಗೆ ಬಂದ ತಕ್ಷಣ ಏನಪ್ಪ ನಿಂದ ಈ ಥರ ಒಂದು ವಿಡಿಯೋ ನನಗೆ ಬಂದಿದೆ ಅಂತ ನಿಮಗೆ ಶಾಕ್ ಆಗಲಿಕ್ಕೆ ಇಟ್ಸ್ ನ್ಯಾಚುರಲ್ ಅದು. ಸೊ ದೀಸ್ ಆರ್ ದ ಟೂ ಥಿಂಗ್ಸ್, ಒಂದು ಹಣ ಕೇಳ್ತಾರೆ, ಇನ್ನೊಂದು ವಿಡಿಯೋ ಕಾಲ್ ಮಾಡಿ ನಿಮ್ಮದೇ ವಿಡಿಯೋವನ್ನು ಅವರು ಬೇರೆಯವರಿಗೆ ಕಳಿಸ್ತಾರೆ. ಈಗ ಎಲ್ರಿಗೂ ನನ್ನ ಪ್ರಶ್ನೆ ಒಂದೇ, ಏನಂದರೆ ನಿಮ್ಮ ವಿಡಿಯೋವನ್ನು ಕ್ರಿಯೇಟ್ ಮಾಡಿ ಅದನ್ನು ಬ್ಲ್ಯಾಕ್ಮೇಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ಬ್ಲ್ಯಾಕ್ಮೇಲ್ ಮಾಡೋದು ಹೇಗೆ ಅಂದರೆ, ಎಗೇನ್ ಅದೇ ಥರ ಎಲ್ಲ ಫ್ರೆಂಡ್ ಲಿಸ್ಟನ್ನು ಅವರು ಫಸ್ಟಿಗೆ ಸೇವ್ ಮಾಡಿರ್ತಾರೆ, ಅದನ್ನು ಮತ್ತೆ ಆ ವಿಡಿಯೋವನ್ನು ನಿಮ್ಮ ನಾಲ್ಕು ಫ್ರೆಂಡ್ಸಿಗೆ ಕಳಿಸ್ತಾರೆ. ಅವರು ಯಾರು ನಾಲ್ಕು ಫ್ರೆಂಡ್ಸು, ನಿಮ್ಮ ಮದರ್ ಇನ್ ಲಾ ಇರ್ಬೋದು, ಅಥವಾ ನಿಮ್ಮ ಬಾಸ್ ಇರ್ಬೋದು, ಅಥವಾ ಯಾರೇ ನಿಮಗೆ ಗೊತ್ತಿದ್ದವರು ಅವರಿಗೆ ಅದನ್ನು ಫಾರ್ವರ್ಡ್ ಮಾಡ್ತಾರೆ. ಅವರ ಮೆಸೇಜ್ ನಿಮಗೆ ಬಂದ ತಕ್ಷಣ ಏನಪ್ಪ ನಿಂದ ಈ ಥರ ಒಂದು ವಿಡಿಯೋ ನನಗೆ ಬಂದಿದೆ ಅಂತ ನಿಮಗೆ ಶಾಕ್ ಆಗಲಿಕ್ಕೆ ಇಟ್ಸ್ ನ್ಯಾಚುರಲ್ ಅದು. ಸೊ ದೀಸ್ ಆರ್ ದ ಟೂ ಥಿಂಗ್ಸ್, ಒಂದು ಹಣ ಕೇಳ್ತಾರೆ, ಇನ್ನೊಂದು ವಿಡಿಯೋ ಕಾಲ್ ಮಾಡಿ ನಿಮ್ಮದೇ ವಿಡಿಯೋವನ್ನು ಅವರು ಬೇರೆಯವರಿಗೆ ಕಳಿಸ್ತಾರೆ. ನಿಮ್ಮ ವಿಡಿಯೋದಲ್ಲಿ ಎಗೇನ್ ಟೂ ಥಿಂಗ್ಸ್ ಆರ್ ದೇರ್, ಒಂದು ನೀವು ಫೋನ್ ಅಕ್ಸೆಪ್ಟ್ ಮಾಡಿದ್ರೆ ಸಾಕು, ನಿಮ್ಮ ಮುಖವನ್ನು ಅವರು ಡೀಪ್ ಫೇಕ್ ಮಾಡಿ ಫೇಕ್ ವಿಡಿಯೋ ಮಾಡ್ತಾರೆ. ಈಗ ನಾನು ನಿಮಗೆ ಫೋನ್ ಮಾಡ್ತೇನೆ, ನೀವು ಫೋನ್ ರಿಸೀವ್ ಮಾಡಿದ್ರೆ ಸಾಕಷ್ಟೇ, ನೀವು ಬೇರೆ ಏನು ಮಾಡ್ಬೇಕಂತಿಲ್ಲ. ನಿಮ್ಮ ಫೋಟೋ ಇದೆ ಅಲ್ವಾ, ನಿಮ್ಮ ಫೋಟೋಯಿಂದ ನನಗೆ ಒಂದು ವಿಡಿಯೋ ಕ್ರಿಯೇಟ್ ಮಾಡ್ಲಿಕ್ಕೆ ಆಗುತ್ತೆ, ಇದಕ್ಕೆ ಡೀಪ್ ಫೇಕ್ ಅಂತ ನಾವು ಕರಿತೇವೆ. ಮೊದಲು ಹೇಗಿತ್ತಂದ್ರೆ ನಿಮ್ಮ ಫೋಟೋವನ್ನು ನಿಮ್ಮ ಮುಖ ಕಟ್ ಮಾಡಿ ಇನ್ನೊಬ್ಬಂದು ಬಾಡಿಗೆ ಜಾಯಿನ್ ಮಾಡಿ ಆ ಒಂದು ಫೇಕ್ ಇಮೇಜ್ ಮಾಡ್ತಿದ್ವಿ. ಈಗ ಆ ತರ ಅಲ್ಲ, ಈಗ ನಿಮ್ಮ ಫೇಕ್ ನಿಮ್ಮ ಫೋಟೋ ನನಗೆ ಸಿಕ್ಕಿದ್ರೆ ನಾನು ಒಂದು ವಿಡಿಯೋವನ್ನೇ ಕ್ರಿಯೇಟ್ ಮಾಡ್ಲಿಕ್ಕೆ ಆಗುತ್ತೆ ನನಗೆ. ಸೊ ಇದಕ್ಕೆ ನಾವು ಡೀಪ್ ಫೇಕ್ ಅಂತ ಹೇಳ್ತೇವೆ. ನಿಮಗೆ ಶಾಕ್ ಆಗುತ್ತೆ ನೋಡುವಾಗ. ಈಗ ಫಾರ್ ಎಕ್ಸಾಂಪಲ್ ಕಬೀರ್ ಸಿಂಗ್ ಮೂವಿಯಲ್ಲಿ ಶಾಹಿದ್ ಕಪೂರ್ ಇದು ಮುಖವನ್ನು ತೆಗೆದು ನಿಮ್ಮ ಮುಖ ಹಾಕಿ ಇಡೀ ಮೂವಿಯನ್ನು ನಿಮಗೆ ನಾನು ತೋರಿಸ್ಲಿಕ್ಕೆ ಆಗುತ್ತೆ. ಅಪ್ಪೋ ಇದೆಲ್ಲ ನಾನು ಯಾವಾಗ ಮಾಡಿದೆ ಅಂತ ನಿಮಗೆ ಒಂದು ಟೆನ್ಷನ್ ಆಗಲಿ ಸ್ಟಾರ್ಟ್ ಆಗಿದೆ. ಸೊ ಈ ತರ ಅವರು ಮಾಡ್ತಾರೆ. ಬಟ್ ಇಟ್ ವಿಲ್ ನಾಟ್ ಟೇಕ್ ಮೋರ್ ದೆನ್ 5 ಮಿನಿಟ್ಸ್ ಈ ತರ ಒಂದು ವಿಡಿಯೋ ಕ್ರಿಯೇಟ್ ಮಾಡ್ಲಿಕ್ಕೆ. ಆ ತರ ಆಪ್ಸ್ಗಳು ಬಂದಿವೆ, ಇದಕ್ಕೆ ಡೀಪ್ ಫೇಕ್ ಟೆಕ್ನಾಲಜಿ ಅಂತ ಕರಿತೇವೆ. ಒಂದು ಎರಡನೇದು, ಆ ತರ ಹುಡುಗಿಯರ್ದು ಕಾಲ್ ಬಂದಾಗ ಅವಳು ಅವಳ ಟೀ ಶರ್ಟ್ ಅಥವಾ ಪ್ಯಾಂಟ್ ತೆಗ್ದಾಗ ತುಂಬಾ ಜನರು ನಮ್ಗೆ ಗೊತ್ತಿದ್ದವರೇ ಅವರು ಕೂಡ ಅವರ ಶರ್ಟ್ ಮತ್ತೆ ಪ್ಯಾಂಟ್ ತೆಗಿತಾರೆ. ಸೊ ಈ ತರ ಅವರಿಗೆ ರೆಡಿಮೇಡ್ ವಿಡಿಯೋ ಸಿಗುವಾಗ ಅವರು ಡೀಪ್ ಫೇಕ್ ಮಾಡ್ಬೇಕಂತಿಲ್ಲ. ಸೊ ದೇರ್ ಆರ್ ಟೂ ಥಿಂಗ್ಸ್, ಒಂದು ಅವರಿಗೆ ರೆಡಿಮೇಡ್ ವಿಡಿಯೋ ಸಿಗುತ್ತೆ ಅದನ್ನೇ ಫಾರ್ವರ್ಡ್ ಮಾಡ್ತಾರೆ. ರೆಡಿಮೇಡ್ ವಿಡಿಯೋ ಸಿಗದಿದ್ರೆ ತುಂಬಾ ಜನರು ಏನ್ ಮಾಡ್ತಾರೆ, ಸುಮ್ಮನೆ ನೋಡಿ ಕೂತ್ಕೊಳ್ತಾರೆ, ಓ ಅವಳು ತೆಗಿತಾ ಇದ್ದಾಳಲ್ಲ ನಾನು ನೋಡ್ತೇನಂತ. ಅದು ಮಾಡುದು ಕೂಡ ತಪ್ಪು. ನೀವು ಅದನ್ನು ನೋಡಿದ್ರೆ ನಿಮ್ಮ ಇದನ್ನು ಕ್ರಿಯೇಟ್ ಮಾಡ್ತಾರೆ ವಿಡಿಯೋ. ಸೊ ನನ್ನ ಸಿನ್ಸಿಯರ್ ರಿಕ್ವೆಸ್ಟ್ ಎಲ್ಲರಿಗೆ ಏನಂದ್ರೆ, ನಿಮಗೆ ಗೊತ್ತಿರದವರು ವಿಡಿಯೋ ಕಾಲ್ ಮಾಡಿದ್ರೆ ದಯವಿಟ್ಟು ಫೋನನ್ನು ಅಕ್ಸೆಪ್ಟ್ ಮಾಡಬೇಡಿ, ಆ ಕಾಲನ್ನು ಅಕ್ಸೆಪ್ಟ್ ಮಾಡಬೇಡಿ.